ವೆಲ್ಕಮ್ ಬ್ಯಾಕ್. ಸರ್ಕಾರ ಏನು ವೇಕೆಂಟ್ ಲಾಕ್ ರಿಲೀಫ್ ಅನ್ನ ಕೊಟ್ಟಿದೆ, ಆದ್ರೆ ಜನರು ಕೋಆಪರೇಟ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಅವರ ಜವಾಬ್ದಾರಿಯನ್ನ ಮರೆತು ವರ್ತಿಸಿದ್ರೆ ಆಗ ಮತ್ತೆ ವೇಕೆಂಟ್ ಲಾಕ್ ಮೊರೆ ಹೋಗುವಂತ ಸಾಧ್ಯತೆನೇ ಹೆಚ್ಚು. ಅಂತ ಸಂದರ್ಭ ಬರೆದಿರುವಾಗೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಸರ್ಕಾರ. ಇದೀಗ ನಮ್ಮ ಪ್ರತಿನಿಧಿ ಪ್ರಕಾಶ್ ಮೆಜೆಸ್ಟಿಕ್ ನಿಂದ ಲೈವ್ ನಲ್ಲಿ ಕನೆಕ್ಟ್ ಆಗ್ತಾ ಇದ್ರೆ ಅಲ್ಲಿಯ ಚಿತ್ರಣ ಯಾವ ರೀತಿಯಾಗಿದೆ ಅನ್ನೋದಾಗಿ ಅವ್ರ ಹತ್ರ ಕೇಳ್ತಾ ಹೋಗೋಣ. ಪ್ರಕಾಶ್, ಇದೀಗ ಸರ್ಕಾರ ಕೂಡ ಅದನ್ನೇ ಹೇಳ್ತಾ ಇರೋದು, ವೇಕೆಂಟ್ ಲಾಕ್ ನಿನ್ನ ರಿಲೀಫ್ ಕೊಟ್ಟಿದೀವಿ, ಹಾಗಂತ ಮೈ ಮರೆಯೋ ಹಾಗಿಲ್ಲ, ಜನರು ಜವಾಬ್ದಾರಿಯುತವಾಗಿ ನಡೆದುಕೊಂಡ್ರೆ ಇಷ್ಟೇ ಜವಾಬ್ದಾರಿಯುತವಾಗಿ ನಾವು ಕೂಡ ರಿಲೀಫ್ ಅನ್ನ ಕೊಡ್ತಾ ಹೋಗ್ತೀವಿ ಅನ್ನೋದಾಗಿ ಹೇಳ್ತಾ ಇದ್ರು. ಜನರ ಒಂದು ವರ್ತನೆ ಯಾವ ರೀತಿಯಾಗಿದೆ, ನೀವು ಎಲ್ಲಿಂದ ಮಾತನಾಡ್ತಾ ಇದ್ರೆ ಆ ಸ್ಥಳದ ಚಿತ್ರಣವನ್ನ ತೋರಿಸೋದಾದ್ರೆ? ಚೈತ್ರ, ಈಗಾಗಲೇ ಬೆಂಗಳೂರಿನ ಕೆಎಸ್ಆರ್ಟಿಸಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಎಂದಿನಂತೆ ಬಸ್ಸುಗಳ ಓಡಾಟ ಕೂಡ ಆಗ್ತಾ ಇದೆ. ಸಹಜ ಸ್ಥಿತಿಯಲ್ಲಿ ಬೆಂಗಳೂರು ಕೂಡ ಇದೆ. ಈಗಾಗಲೇ ಕಳೆದ ಒಂದು ವಾರದ ಹಿಂದೆ ವೀಕೆಂಡ್ ಕರ್ಫ್ಯೂ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಯಾಣಿಕರು ಕೂಡ ತಮ್ಮ ತಮ್ಮ ಊರುಗಳಿಗೆ ಹೋಗೋದಕ್ಕೆ ದೌಡಾಯಿಸ್ತಾ ಇದ್ರು. ಆದ್ರೆ ಈ ವಾರ ವೀಕೆಂಡ್ ಕರ್ಫ್ಯೂ ರದ್ದಾಗಿರುವಂತಹ ಹಿನ್ನೆಲೆಯಲ್ಲಿ ಎಂದಿನಂತೆ ಸಹಜ ಸ್ಥಿತಿಯಲ್ಲಿ ಬಸ್ ನಿಲ್ದಾಣ ಕೂಡ ಇದೆ. ಪ್ರಯಾಣಿಕರ ಏನು ಸಂಚಾರ ಕೂಡ ತೀರಾ ಕಡಿಮೆ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ವೀಕೆಂಡ್ ಕರ್ಫ್ಯೂ ರದ್ದಾದ್ಮೇಲೆ ಹೋಗೋದು ಬೇಡ ಅನ್ನುವಂತಹ ಮನಸ್ಥಿತಿಗೆ ಜನ ಕೂಡ ಬಂದಿದ್ದಾರೆ. ಸೊ ಹೀಗಾಗಿ ಬೆರಳೆಣಿಕೆಯಷ್ಟು ಪ್ರಯಾಣಿಕರು ಮಾತ್ರ ಅಂತಾರಾಜ್ಯ ಅಂತರ್ ಜಿಲ್ಲೆಗಳಿಗೆ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಪ್ರಯಾಣಿಕರ ಒಂದು ಬರುವಿಕೆಗಾಗಿ ಡ್ರೈವರ್ ಮತ್ತೆ ಕಂಡಕ್ಟರ್ಗಳು ಕೂಡ ಕಾಯ್ತಾ ಇದ್ದಾರೆ. ಈಗಾಗಲೇ ಬೆಳಗಿನ ಜಾವ 5 ಗಂಟೆಯಿಂದಲೂ ಕೂಡ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಬಸ್ ಸಂಚಾರ ಕೂಡ ಆರಂಭ ಆಗಿದೆ. ಹಾಗಿದ್ರೂ ಕೂಡ ಒಂದಿಷ್ಟು ಪ್ರಯಾಣಿಕರ ಕೊರತೆ ಕೂಡ ಉಂಟಾಗಿರುವಂತದ್ದು. ಒಬ್ರು ಕಂಡಕ್ಟರ್ ಇದ್ದಾರೆ, ನೇರವಾಗಿ ಅವ್ರನ್ನ ಮಾತನಾಡಿಸ್ತೇನೆ. ಸರ್, ಪ್ಯಾಸೆಂಜರ್ಸ್ ಬರ್ತಾ ಇದ್ದಾರಾ? ಒಂದು ವಾರದ ಹಿಂದೆ ಹೋಲಿಕೆ ಮಾಡಿದ್ರೆ ಹೇಗಿದೆ ಈಗ ವ್ಯವಸ್ಥೆ? ಇಲ್ಲ, ಒಂದು ವಾರ ಹಿಂದೆ ಸರ್ ಸ್ವಲ್ಪ ಜಾಸ್ತಿನೇ ಬರ್ತಾ ಇದ್ರು. ಜಾಸ್ತಿ ಅಂದ್ರೆ ಲಾಕ್ಡೌನ್ ಇತ್ತಲ್ಲ, ಹಾಗಾಗಿ ಜಾಸ್ತಿ ಜನ ಬರ್ತಾ ಇದ್ರು. ಈಗ ಲಾಕ್ಡೌನ್ ತೆರವುಗೊಳಿಸಿದ್ಮೇಲೆ ಎಲ್ಲ ಇಲ್ಲೇ ಬೆಂಗಳೂರಲ್ಲಿ ಇಲ್ಲೇ ಇದು ಆಗಿದ್ದಾರೆ, ಇಲ್ಲಾಂದ್ರೆ ಜಾಸ್ತಿ ಬರ್ತಾ ಇದ್ರು. ಎಷ್ಟು ಸೀಟ್ಗಳು ಬರುತ್ತೆ ಸರ್? ಈಗ ಎಲ್ಲ ಸೀಟ್ಗಳಿಗೆ ಒಂದು 4-5 ಸೀಟ್ ಇದೆ ಸರ್. ಇದಕ್ಕಿಂತ ಮುಂಚೆ ಫುಲ್ ಆಗ್ತಾ ಇತ್ತು? ಹೋದ ವಾರ ಎಲ್ಲ ಫುಲ್ ಹೋಗಿದೆ ಸರ್. ಇದರಿಂದ ಹೋದ ವಾರ ಎಲ್ಲ ಲಾಕ್ಡೌನ್ ಅಂತ ಪ್ರಯಾಣಿಕರು ಹೆದರಿ ಹೋಗಿದ್ರು. ಇವಾಗ ಲಾಕ್ಡೌನ್ ರದ್ದಾದ್ಮೇಲೆ ಎಲ್ಲ ಇಲ್ಲಿ ಸ್ಟೇ ಆಗಿದ್ದಾರೆ ಬೆಂಗಳೂರಲ್ಲಿ. ಗಮನಿಸ್ತಾ ಇದ್ರಿ ಈ ಭಾಗದಲ್ಲಿ ಕೂಡ ಅಂದ್ರೆ ಕೇವಲ ಬೆರಳೆಣಿಕೆಯಷ್ಟು ಪ್ರಯಾಣಿಕರು ಮಾತ್ರ ಬೇರೆ ಬೇರೆ ಜಿಲ್ಲೆಗಳಿಗೆ ಸಂಚಾರ ಮಾಡ್ತಾ ಇದ್ದಾರೆ. ವೀಕೆಂಡ್ ಕರ್ಫ್ಯೂ ಇದ್ದಂತ ಸಂದರ್ಭದಲ್ಲಿ 2 ದಿನ ಊರುಗಳಿಗೆ ಹೋಗಿ ಬರಬೇಕು ಅನ್ನುವಂತ ಮನಸ್ಥಿತಿ ಇದ್ದಂತವರ ಸಂಖ್ಯೆ ಕೂಡ ಹೆಚ್ಚಾಗಿತ್ತು. ಅದರ ಜೊತೆಗೆ ಒಂದಿಷ್ಟು ವರ್ಕ್ ಫ್ರಮ್ ಹೋಮ್ ಕೂಡ ಕೊಟ್ಟಿದ್ರು, ಊರುಗಳಿಗೆ ತೆರಳುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇತ್ತು. ಸೊ ಈ ಬಾರಿ ವೀಕೆಂಡ್ ಕರ್ಫ್ಯೂ ರದ್ದಾಯಿತು. ಒಂದಿಷ್ಟು ಆರ್ಥಿಕ ಚಟುವಟಿಕೆಗಳೆಲ್ಲವೂ ಕೂಡ ಎಂದಿನಂತೆ ಶುರುವಾಯಿತು. ಸೊ ಹೀಗಾಗಿ ಬಹುತೇಕ ಜನರು ಕೂಡ ಬೆಂಗಳೂರಲ್ಲೇ ಉಳಿದುಕೊಂಡಿದ್ದಾರೆ. ಗಮನಿಸ್ತಾ ಇದ್ರಿ ಈ ಬಸ್ ಕೂಡ ಹಾವೇರಿ ಹುಬ್ಳಿ ಕಡೆ ಸಂಚಾರ ಮಾಡುವಂತದ್ದು. ಬಸ್ನಲ್ಲಿ ಕೂಡ ಯಾವ ಪ್ರಯಾಣಿಕರು ಕೂಡ ಇಲ್ಲ, ಖಾಲಿ ಖಾಲಿ ಇರುವಂತದ್ದು. ಸೊ ಅದರ ಜೊತೆಗೆ ಇಲ್ಲೂ ಒಂದು ಬಸ್ ಕೂಡ ಸಂಚಾರ ಮಾಡೋದಕ್ಕೆ ಆರಂಭ ಆಗಿದೆ. ಈ ಬಸ್ ಕೂಡ ಸಂಪೂರ್ಣವಾಗಿ ಖಾಲಿ ಖಾಲಿ ಆಗಿದೆ. ಬೆರಳೆಣಿಕೆಯಷ್ಟು ಮಾತ್ರ ಪ್ರಯಾಣಿಕರು ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಸಂಚಾರವನ್ನ ಮಾಡಿದ್ರೆ ಬಹುತೇಕ ಅರ್ಧಕ್ಕರ್ಧ ಬಸ್ಗಳು ಕೂಡ ಕಂಪ್ಲೀಟ್ ಆಗಿ ಖಾಲಿಯಾಗಿರುವಂತದ್ದು ಚೈತ್ರ. ಹಾಗಾಗಿ ಇಲ್ಲಿ ವೇಕೆಂಡ್ ಲಾಕ್ ರಿಲೀಫ್ ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅಂತ ಹೇಳ್ಬಹುದಾ? ಜನ ಕಂಟ್ರೋಲ್ ನಲ್ಲೇ ಇದ್ದಾರೆ, ಜನ ಸಂಚಾರ ಅನ್ನೋದಾಗಿ ನೋಡೋಣ. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.